ಅಥಣಿ ತಾಲೂಕಿನ ಹಲ್ಯಾಳ್ ಗ್ರಾಮದ ಬನ್ಸೋಡೆ ಕುಟುಂಬದ ನಾಲ್ವರು ಸಹೋದರರ ದಾರುಣ ಅಂತ್ಯಕ್ಕೆ ಹಲ್ಯಾಳ್ ಗ್ರಾಮ ನೀರವ ಮೌನಕ್ಕೆ ಜಾರಿದೆ. ಸತತ ಎರಡು ದಿನಗಳ ಕಾರ್ಯಾಚರಣೆ ಬಳಿಕ ಕೃಷ್ಣಾ ನದಿಯಲ್ಲಿ ಕೊಚ್ಚಿ ಹೋದ ನಾಲ್ಕು ಜನರ ಮೃತದೇಹ ಪತ್ತೆಯಾಗಿದ್ದು, ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತರ ಕುಟುಂಬಗಳಿಗೆ ಪರಿಹಾರ ನೀಡುವಂತೆ ಕುಟುಂಬಸ್ಥರು ಪಟ್ಟು ಹಿಡಿದು ರಸ್ತೆ ತಡೆ ನಡೆಸಲು ಮುಂದಾಗಿದ್ದರು. ಇನ್ನು ಪ್ರತಿಭಟನೆಗೆ ಮುಂದಾಗಿದ್ದ ಕುಟುಂಬಸ್ಥರನ್ನು ಅಥಣಿ ತಹಸೀಲ್ದಾರ್ ದುಂಡಪ್ಪ ಕುಮಾರ್, ಡಿವೈಎಸ್ಪಿ ಎಸ್ವಿ ಗಿರೀಶ್, ಸಿಪಿಐ ಶಂಕರಗೌಡ ಬಸನ್ಗೌಡರ್, ಪಿಎಸ್ಐ ಕುಮಾರ್ ಹಾಡ್ಕರ್ ಕುಟುಂಬಸ್ಥರ ಮನವೊಲಿಸಿ ಸ್ಥಳೀಯ ಶಾಸಕ ಮಹೇಶ್ ಕುಮಟೊಳ್ಳಿ ಶಾಸಕರ ಅನುದಾನದಡಿ ಪರಿಹಾರ ನೀಡುವ ಭರವಸೆ ನೀಡಿದ್ದು, ಪ್ರತಿಭಟನೆ ನಡೆಸದಂತೆ ಕುಟುಂಬಸ್ಥರ ಮನವೊಲಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ನ್ಯಾಯವಾದಿ ಗೌತಮ್ ಬನ್ಸೋಡೆ ಮಾತನಾಡಿ, ಅಥಣಿ ಶಾಸಕ ಮಹೇಶ್ ಕುಮಟೊಳ್ಳಿ ಪರಿಹಾರ ನೀಡುವ ಭರವಸೆ ನೀಡಿದ್ದು, ಇದು ಕೇವಲ ಭರವಸೆಯಾಗಿ ಉಳಿಯದೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಶಾಸಕರು ಮುತುವರ್ಜೆ ವಹಿಸಬೇಕು ಎಂದರು. ಒಟ್ಟಾರೆಯಾಗಿ ನೋಡುವುದಾದರೆ ಕಾಲು ಜಾರಿ ನದಿ ಪಾಲಾದ ಒಂದೇ ಕುಟುಂಬದ ನಾಲ್ಕು ಜನ ಕುಟುಂಬಗಳಿಗೆ ಪರಿಹಾರ ನೀಡಲು ರಾಜ್ಯ ಸರ್ಕಾರ ಮುಂದಾಗಲಿ ಎಂಬುದೇ ನಮ್ಮ ಆಶಯ. ಈಗ ಮೂರು ದಿನದಿಂದ ಕೃಷ್ಣಾ ನದಿಯಲ್ಲಿ ಕೊಚ್ಚಿಕೊಂಡು ಹೋದಂತ ಕುಟುಂಬಕ್ಕೆ ಸಂಬಂಧಪಟ್ಟಂತ ಯುವಕರು ಏನು ನೀರು ಪಾಲಾಗಿದ್ದಾರಲ್ಲ, ಅವರ ಕುಟುಂಬಕ್ಕೆ ಬಹಳಷ್ಟು ಕಡು ಬಡತನದಲ್ಲಿರೋದ್ರಿಂದ ಅವರ ತಂದೆ ತಾಯಿಗಳಿಗೆ ಏನಾದರೂ ಪರಿಹಾರ ಕೊಡಬೇಕು ನೀವು ಸರ್ಕಾರದಿಂದ ಅಂತ ಹೇಳಿ ನಾವೆಲ್ಲರೂ ಈ ತಾಲೂಕಿನ ಪ್ರಮುಖ ನಾಯಕರೆಲ್ಲ ಕೂಡಿ ನಾವು ಒಂದು ಪಟ್ಟು ಹಿಡಿದಿದ್ದೀವಿ, ಅಲ್ಲಿವರೆಗೆ ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಅಂತ ನಾವು ಹೇಳಿದ್ದೀವಿ. ಅದರಂತೆ ಸ್ಥಳೀಯ ಶಾಸಕರು ಸ್ಪಂದಿಸಿದ್ದಾರೆ, ಅಧಿಕಾರಿಗಳನ್ನು ಸ್ಪಂದಿಸಿದ್ದಾರೆ, ದೂರವಾಣಿ ಮೂಲಕ ಮಾತನಾಡಿ ಸ್ಥಳೀಯ ಶಾಸಕರು ನಾನು ನಾಳೆ ಆ ಮೃತರ ಕುಟುಂಬಕ್ಕೆ ಭೇಟಿ ಕೊಟ್ಟು ಪರಿಹಾರದ ಬಗ್ಗೆ ಮಾತಾಡ್ತೀನಿ, ಎಷ್ಟು ಸಾಧ್ಯ ಇದೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದಾಗಲಿ ನಮ್ಮ ಶಾಸಕರ ನಿಧಿಯಿಂದಾಗಲಿ ನಾವು ಎಷ್ಟು ಸಾಧ್ಯ ಇದೆ ಅಷ್ಟು ಪರಿಹಾರ ಕೊಡ್ತೀವಿ ಅನ್ನೋದನ್ನು ಮಾತಾಡಿದ್ದಾರೆ. ಅದಕ್ಕಾಗಿ ನಾವು ಈ ನಮ್ಮ ಧರಣಿಯನ್ನು ಹಿಂತೆಗೆದುಕೊಂಡು ನಾವು ಈಗ ಅಂತ್ಯಕ್ಕೆ ಮೃತದೇಹಗಳ ಅಂತ್ಯಕ್ರಿಯೆ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತೀವಿ. ಮತ್ತು ಇದರಲ್ಲಿ ಮಾಧ್ಯಮಗಳು ಭಾಳಷ್ಟು ಸಹಕಾರ ನೀಡಿದಿರಿ, ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ.